ಜಗತ್ತಿನ ಅತ್ಯಂತ ಪವಿತ್ರ ಸಂಬಂಧ ಅಂದ್ರೆ ಅದು ತಾಯಿ ಮಗುವಿನ ವಾತ್ಸಲ್ಯದ ಸಂಬಂಧ ಜಗತ್ತಿನಲ್ಲಿ ಈ ಒಂದು ಸಂಬಂಧ ಮಾತ್ರ ಯಾವುದೇ ಸ್ವಾರ್ಥವಿರದ ಸಂಬಂಧ ಅನ್ನೋದು ಸಾರ್ವಕಾಲಿಕ ಸತ್ಯ ಹಾಗೂ ಇದೇ ವಾಸ್ತವ ಹೌದು ಈ ಜಗತ್ತಿನಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ಕೇವಲ ಪ್ರೀತಿ ವಾತ್ಸಲ್ಯವನ್ನಷ್ಟೇ ಧಾರೆ ಎರೆಯೋದು ತಾಯಿ ಮಾತ್ರ ತಾಯಿಯ ತ್ಯಾಗದ ಬಗ್ಗೆ ವರ್ಣಿಸೋದಕ್ಕೆ ಪದಗಳೇ ಸಿಗೋದಿಲ್ಲ ಕೇವಲ ಮನುಷ್ಯರಷ್ಟೇ ಅಲ್ಲ ಪ್ರಾಣಿಗಳು ಸಹ ತನ್ನ ಮರಿಗಳನ್ನ ಅದೆಷ್ಟು ಕಷ್ಟ ಬಂದ್ರೂ ಸಾಕಿ ಸಲಹತ್ವೆ ಕೆಲವು ಪ್ರಾಣಿಗಳು ತನ್ನ ಮರಿಗಳನ್ನಷ್ಟೇ ಅಲ್ಲದೆ ಇನ್ನಿತರ ಪ್ರಾಣಿಗಳ ಮರಿಗಳನ್ನು ಸಾಕಿ ಸಲಹಿರುವ ಅದೆಷ್ಟೋ ಉದಾಹರಣೆಗಳಿವೆ ಇದೇ ರೀತಿ ರಾಯಚೂರಿನ ಲಿಂಗಸಗೂರು ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲೂ ಒಂದು ಹಸು ನಾಲ್ಕು ನಾಯಿ ಮರಿಗಳಿಗೆ ಹಾಲುಣಿಸ್ತಾ ಇದೆ ಜಾತಿ ಭಾಷೆ ಅಂತಸ್ತು ಹೀಗೆ ನಾನಾ ಭೇದ ಮಾಡೋ ಈ ಸಮಾಜದಲ್ಲಿ ಈ ಗೋವು ನಾಯಿ ಮರಿಗಳನ್ನ ತನ್ನ ಮರಿಯಂದೇ ಭಾವಿಸಿ ಹಾಲುಣಿಸ್ತಾ ಇದೆ ಈ ಮೂಲಕ ಈ ಮೂಕ ಪ್ರಾಣಿಗಳು ಮನುಷ್ಯರಿಗೆ ಸಾಮರಸ್ಯದ ಪಾಠ ಹೇಳಿಕೊಡ್ತಾ ಇವೆ ಇನ್ನು ಈ ಹಸು ಮತ್ತು ನಾಯಿ ಮರಿಗಳ ಬಾಂಧವ್ಯ ಕಂಡು ಗ್ರಾಮಸ್ಥರು ಬೆರಗಾಗಿದ್ದಾರೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು ಎಸ್ ನೋಡಿದ್ರಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ